ಸಬ್ಸ್ಕ್ರೈಬ್ ಮಾಡಿ ಆಲ್ ಇನ್ ಒನ್ ಕನ್ನಡ ಚಾನಲ್. ಮುಂದಿನ ಎಲ್ಲ ವಿಡಿಯೋಗಳಿಗಾಗಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಅನ್ನು ಒತ್ತಿ ನೋಟಿಫಿಕೇಶನ್ ಪಡೆಯಿರಿ. ನಮಸ್ಕಾರ ಫ್ರೆಂಡ್ಸ್, ಆಲ್ ಇನ್ ಒನ್ ಕನ್ನಡ ಚಾನಲ್ಗೆ ತುಂಬ ಸ್ವಾಗತ. ನಾನು ನಿಮ್ಮ ಮಾಂತೇಶ್. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಮ್ಮ ಒಂದು ನಾಡ ಕಚೇರಿಯ ಸರ್ಟಿಫಿಕೇಟ್ಗಳಾದ ಜಾತಿ ಅಥವಾ ಇನ್ಕಮ್ ಸರ್ಟಿಫಿಕೇಟ್ಗೆ ಅಡ್ರೆಸ್ಸನ್ನು ಯಾವ ರೀತಿ ಚೇಂಜ್ ಮಾಡ್ಬೋದು ಮತ್ತು ನಮ್ಮ ಸರ್ಟಿಫಿಕೇಟ್ಗೆ ಯಾವ ನಂಬರ್ ಲಿಂಕ್ ಇತ್ತು ಅನ್ನೋದು ಕೂಡ ತಿಳ್ಕೊಳ್ಬೋದು. ಅದರ ಬಗ್ಗೆ ಒಂದು ವಿಡಿಯೋ ಮಾಡ್ತಿದ್ದೀನಿ. ಇವತ್ತೊಂದು ಮೊದಲಿಗೆ ಒಂದು ಬ್ರೌಸರ್ಗೆ ಹೋಗಿಬಿಟ್ಟು ನಾಡ ಕಚೇರಿ ಅಂತೇಳಿ ಟೈಪ್ ಕೊಟ್ಟು ಸರ್ಚ್ ಕೊಡಿ. ಸರ್ಚ್ ಕೊಟ್ಟಮೇಲೆ ಫಸ್ಟಲ್ಲಿ ಬರುತ್ತೆ ನಾಡ ಕಚೇರಿ ಅಂತೇಳಿ ನೋಡಿ ಬಂತು. ಇದಕ್ಕೆ ಕ್ಲಿಕ್ ಕೊಡಿ. ಇಲ್ಲಿ ಝೂಮ್ ಮಾಡಿ. ಝೂಮ್ ಮಾಡಿದ್ಮೇಲೆ ಫಸ್ಟಲ್ಲಿರುತ್ತೆ ಆನ್ಲೈನ್ ಅರ್ಜಿ ಅಂತೇಳಿ, ಅದರ ಮೇಲೆ ಕ್ಲಿಕ್ ಕೊಡಿ. ನಿಮಗೆ ಲಾಗಿನ್ ಪೇಜ್ ಬರುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡಬೇಕು. ಎಂಟರ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಕೊಡಿ. ಕ್ಲಿಕ್ ಕೊಟ್ಟಮೇಲೆ ಇಲ್ಲಿ ಆಪ್ಷನ್ ಇದೆ ನೋಡಿ, ಫಸ್ಟಿಗಿದೆ ನ್ಯೂ ರಿಕ್ವೆಸ್ಟ್ ಅಂತಿದೆ, ಅಂದರೆ ಹೊಸ ಅರ್ಜಿ ಹಾಕೋರಿಗೆ. ನಾವು ಅಡ್ರೆಸ್ ಏನು ಮಾಡಬೇಕಾದ್ರೆ ಮೂರನೇ ಆಪ್ಷನ್ ಇದೆ, ಅದರ್ ಸರ್ವಿಸ್ ಅಂತೇಳಿ. ಅಲ್ಲಿ ಹೋದರೆ ಅಡ್ರೆಸ್ ಚೇಂಜ್ ಅಂತಿರುತ್ತೆ, ಅಲ್ಲಿ ನಿಮ್ಮ ಆರ್ ಡಿ ನಂಬರನ್ನು ಎಂಟರ್ ಮಾಡಬೇಕು. ಇದು ಮೇನ್ ಇಂಪಾರ್ಟೆಂಟ್ ವಿಷಯ ಫ್ರೆಂಡ್ಸ್. ನೀವು ನಿಮ್ಮ ಸರ್ಟಿಫಿಕೇಟ್ ಅಪ್ರೂವರ್ ಆದಮೇಲೆ ನೀವು ನಾಡ ಕಚೇರಿಯಿಂದ ಪ್ರಿಂಟ್ ತೊಗೊಂಡಿರಬೇಕು ಸರ್ಟಿಫಿಕೇಟನ್ನು. ಆದರೆ ಮಾತ್ರ ನೀವು ಇಲ್ಲಿ ಅಡ್ರೆಸ್ ಏನು ಮಾಡಲಿಕ್ಕೆ ಆಗೋದು. ಕೆಲವರಿಗೆ ಈ ರೀತಿ ಬಂದರೂ ಕೂಡ ನೋಡಿ, ನೀವು ನಾಡ ಕಚೇರಿಯಿಂದ ಒರಿಜಿನಲ್ ಸರ್ಟಿಫಿಕೇಟ್ ಪ್ರಿಂಟ್ ತೊಗೊಂಡು ಬರಬೇಕು. ಬಂದರೆ ನೀವು ಇಲ್ಲಿಂದ ಅಡ್ರೆಸ್ ಚೇಂಜ್ ಮಾಡ್ಬೋದು. ನೋಡಿ, ನಮ್ಮದೊಂದು ನಾಡ ಕಚೇರಿಯಿಂದ ಪ್ರಿಂಟ್ ಸರ್ಟಿಫಿಕೇಟ್ ತಂದಿದ್ವಿ. ಆ ಆರ್ ಡಿ ನಂಬರನ್ನು ಎಂಟರ್ ಮಾಡ್ತೀವಿ, ಬೇರೆ ಒಂದು ನಂಬರನ್ನು ಎಂಟರ್ ಮಾಡಿ ಸರ್ಚ್ ಕೊಟ್ಟರೆ ನೋಡಿ ಬಂತು, ಎಲ್ಲ ಇನ್ಫಾರ್ಮೇಷನ್ ಬಂದಿರುತ್ತೆ ನೋಡ್ಬೋದು. ಇದು ಜಿಲ್ಲೆಯಿಂದ ಜಿಲ್ಲೆಗೆ ಚೇಂಜ್ ಮಾಡಲಿಕ್ಕಾಗಲ್ಲ, ನಿಮ್ಮ ಜಿಲ್ಲೆ ಒಳಗಡೆನೆ. ನೀವು ಯಾವ ಜಿಲ್ಲೆಯಲ್ಲಿ ಇದನ್ನು ಅಪ್ರೂವ್ ಆಗಿರುತ್ತೆ ನೋಡಿ, ಅದೇ ಜಿಲ್ಲೆಯಲ್ಲಿ ನಗರ ಅಥವಾ ಗ್ರಾಮಗಳಲ್ಲಿ ಅಡ್ರೆಸ್ ಚೇಂಜ್ ಮಾಡ್ಕೊಳ್ಬೋದು. ಮತ್ತು ಓಲ್ಡ್ ಅಡ್ರೆಸ್ ಕೂಡ ತೋರಿಸುತ್ತೆ. ಮತ್ತು ಕೆಳಗಡೆ ಬಂದರೆ ಮೊಬೈಲ್ ನಂಬರ್, ಓಲ್ಡ್ ಮೊಬೈಲ್ ನಂಬರ್ ಯಾವುದು ಲಿಂಕ್ ಇತ್ತು ಅನ್ನೋದು ಕೂಡ ಇಲ್ಲಿಂದ ತಿಳ್ಕೊಳ್ಬೋದು. ನೀವು ನೋಡೋಣ, ಝೂಮ್ ಮಾಡೋಣ. ಓಲ್ಡ್ ಅಡ್ರೆಸ್ ಮತ್ತು ಮೊಬೈಲ್ ನಂಬರ್ ನೋಡಿ ನೋಡ್ಬೋದು. ಓಲ್ಡ್ ಅಡ್ರೆಸ್ ಮತ್ತು ಮೊಬೈಲ್ ನಂಬರ್ ಕೂಡ ಇಲ್ಲಿ ತೋರಿಸುತ್ತೆ. ಅದರ ಪಕ್ಕದಲ್ಲಿ ನೀವು ನ್ಯೂ ಅಡ್ರೆಸ್ ಹಾಕಿ ಅಡ್ರೆಸ್ ಏನು ಮಾಡ್ಕೊಳ್ಬೋದು. ಕೆಳಗಡೆ ಅಪ್ಲೋಡ್ ರಿಕ್ವೈರ್ಡ್ ಡಾಕ್ಯುಮೆಂಟ್ ಅಂತಿರುತ್ತೆ, ಅಲ್ಲಿ ಕ್ಲಿಕ್ ಕೊಡಿ. ನೋಡಿ, ನೀವು ಅಡ್ರೆಸ್ ಪ್ರೂಫಿಗೆ ಒಂದು ಡಾಕ್ಯುಮೆಂಟನ್ನು ಕೊಟ್ಟರೆ ಸಾಕು, ನೀವು ಅಡ್ರೆಸ್ಸನ್ನು ಚೇಂಜ್ ಮಾಡ್ಕೊಳ್ಬೋದು. ಇಲ್ಲಿಂದ ಅಡ್ರೆಸ್ ಪ್ರೂಫಿಗೆ ರೇಷನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ನಡೆಯುತ್ತೆ ಆಗುತ್ತೆ, ಯಾವುದು ಬೇಕಾದರೂ ಕೊಡ್ಬೋದು. ಮತ್ತು ಕೊಟ್ಟಮೇಲೆ ಗೌರ್ಮೆಂಟಿಗೆ 15 ರೂಪಾಯಿ ಫೀಸ್ ಕಟ್ಟಬೇಕಾಗುತ್ತೆ. ಕಟ್ಟಿದಮೇಲೆ ನೀವು ಒಂದು ವಾರದ ನಂತರ ಇಲ್ಲಿ ಚೆಕ್ ಮಾಡ್ಕೊಳ್ಬೋದು. ಮೇಲುಗಡೆ ಗೆಟ್ ಸ್ಟೇಟಸ್ ಅಂತಿರುತ್ತೆ, ಅದರ ಮೇಲೆ ಕ್ಲಿಕ್ ಕೊಟ್ಟು ನಿಮ್ಮ ಒಂದು ಆರ್ ಡಿ ನಂಬರನ್ನು, ಈಗ ಯಾವ ಅಡ್ರೆಸ್ ಚೇಂಜ್ ಮಾಡ್ತೀರೋ ನೋಡಿ, ಆ ಆರ್ ಡಿ ನಂಬರನ್ನು ಇಲ್ಲಿ ಎಂಟರ್ ಮಾಡಿ ಸ್ಟೇಟಸ್ ಚೆಕ್ ಮಾಡ್ಕೊಳ್ಬೋದು. ನೋಡಿ, ನಮ್ಮದೊಂದು ಅಡ್ರೆಸ್ ಚೇಂಜ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡಿಲ್ಲ, ಅದು ಕೂಡ ತೋರಿಸ್ತದೆ ನೋಡಿ. ನಮ್ಮ ಒಂದು ಜಾತಿ ಸರ್ಟಿಫಿಕೇಟ್ ಅಪ್ರೂವರ್ ಆಗಿದ್ದು ತೋರಿಸ್ತಿದ್ದೇನೆ. ಮತ್ತು ಲಾಸ್ಟಿಗೆ ಇದೆ ನೋಡಿ, ಪ್ರಿಂಟ್ ಅಂತ. ನಿಮ್ಮದೇನಾದರೂ ಅಪ್ರೂವರ್ ಆದಮೇಲೆ ಇಲ್ಲಿ ಪ್ರಿಂಟ್ ಸರ್ಟಿಫಿಕೇಟ್ ಅಂತಿದೆಯಲ್ಲ, ಎರಡನೇ ಆಪ್ಷನ್, ಅಲ್ಲಿ ಕ್ಲಿಕ್ ಕೊಟ್ಟು ಇಲ್ಲಿ ನಿಮ್ಮ ಒಂದು ಆರ್ ಡಿ ನಂಬರನ್ನು ಎಂಟ್ರ್ ಮಾಡಿದಮೇಲೆ ನೀವು ಇಲ್ಲಿಂದ ನಿಮ್ಮ ಒಂದು ಸರ್ಟಿಫಿಕೇಟನ್ನು ಪ್ರಿಂಟ್ ತಕ್ಕೊಳ್ಬೋದು. ನಮ್ಮ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮ್ಮ ಒಂದು ಚಾನಲನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.